ಮೊಬೈಲ್ ತಗೋದು. ಮಾಧ್ಯಮದ ಎಲ್ಲ ಸಹೋದರರೇ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಸಿ ಮಾದೇವಪ್ಪ ಸರ್, ನನ್ನ ಶಾಸಕ ಸಹೋದರರಾದಂತಹ ಹರೀಶ್ ಅಣ್ಣ, ರವಿ ಅಣ್ಣ, ದರ್ಶನ್, ನಮ್ಮ ಇಲಾಖೆಯ ಸೆಕ್ರೆಟರಿ ಅವರಿದ್ದಾರೆ, ಡೈರೆಕ್ಟರ್ ಇದ್ದಾರೆ, ಮೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಸಿಒಗಳು, ಮೈಸೂರಿನ ಎಸ್ಪಿ ಅವರಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಐದು ಗ್ಯಾರಂಟಿ, ಐದು ಯೋಜನೆಗಳಲ್ಲಿ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ, ಮಹಿಳೆಯರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣಗೊಳಿಸಲಿಕ್ಕೆ ಏನು ಗೃಹಲಕ್ಷ್ಮಿ ಅನ್ನುವಂತ ಯೋಜನೆ ಇದೆ, ಇದಕ್ಕೆ ಇದೇ ತಿಂಗಳು 30ನೇ ತಾರೀಕು ಮಹಾರಾಜ ಮಹಾರಾಜಸ್ ಕಾಲೇಜ್ ಗ್ರೌಂಡ್ ನಲ್ಲಿ, ಅದಕ್ಕೆ ನಮ್ಮ ಕೇಂದ್ರೀಯ ನಾಯಕರಾದಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾನ್ಯ ನಮ್ಮ ಪಕ್ಷದ ನಾಯಕರು ಆದಂತ ರಾಹುಲ್ ಗಾಂಧೀಜಿ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸರ್, ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸರ್, ಇವರೆಲ್ಲರ ಒಂದು ಉಪಸ್ಥಿತಿಯಲ್ಲಿ 30ನೇ ತಾರೀಕು ಇಡೀ ರಾಜ್ಯದ ಕುಟುಂಬದ ಯಜಮಾನಿಗಳಿಗೆ ಏನು ಇಲ್ಲಿಯವರೆಗೆ 1,09,55,000 ಕುಟುಂಬದ ಯಜಮಾನಿಗಳು ಏನು ತಮ್ಮ ಹೆಸರನ್ನ ನೋಂದಣಿ ಮಾಡಿಕೊಂಡಿದ್ದಾರೆ, ಅವರೆಲ್ಲರಿಗೂ ಕೂಡ ಅವತ್ತೇ 30ನೇ ತಾರೀಕು ಉದ್ಘಾಟನೆ ಚಾಲನೆ ಕೊಟ್ಟ ತಕ್ಷಣ ಒಂದು ಬಟನ್ ಒತ್ತುವುದರ ಮುಖಾಂತರ ಅವರೆಲ್ಲರ ಅಕೌಂಟ್ಗೆ 2,000 ರೂಪಾಯಿಯನ್ನ ಮಾಸಿಕವಾಗಿ 2,000, ವಾರ್ಷಿಕವಾಗಿ 24,000 ಕೊಡುವಂತ ಈ ಯೋಜನೆ ದೇಶದ ಇತಿಹಾಸದಲ್ಲಿ ಒಂದು ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡುವಂತ ಅತ್ಯಂತ ಮಹತ್ವದ ಯೋಜನೆಗೆ ನಾವು 30ನೇ ತಾರೀಕು ಮೈಸೂರಿನಲ್ಲಿ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ 4 ಜಿಲ್ಲೆಗಳನ್ನ, ಈ ವಿಭಾಗದ 4 ಜಿಲ್ಲೆಗಳ ಫಲಾನುಭವಿಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ಮೈಸೂರು ಡಿಸ್ಟ್ರಿಕ್ಟ್, ಚಾಮರಾಜನಗರ ಡಿಸ್ಟ್ರಿಕ್ಟ್, ಮಂಡ್ಯ ಡಿಸ್ಟ್ರಿಕ್ಟ್ ಮತ್ತು ಕೊಡಗು ಜಿಲ್ಲೆ, ಈ 4 ಜಿಲ್ಲೆಗಳಿಂದ ಸುಮಾರು 13,81,430 ಮಹಿಳೆಯರು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ದಾರೆ. ಅಂದ್ರೆ ಇಷ್ಟು ಕುಟುಂಬಗಳು, 13,81,430 ರಿಜಿಸ್ಟ್ರೇಷನ್ ಆಗಿದ್ದಾವೆ. ಸೊ ಸುಮಾರು 1.5 ಲಕ್ಷ ಮಹಿಳೆಯರನ್ನ ಕರೆದುಕೊಂಡು ಬಂದು ಅವರ ಸಮ್ಮುಖದಲ್ಲಿ ಈ ಒಂದು ಮಹತ್ವಾಕಾಂಕ್ಷೆ ಯೋಜನೆಗೆ ಚಾಲನೆಯನ್ನ ಕೊಡ್ತಾ ಇದ್ವಿ. ನಮ್ಮ ಎಲ್ಲಾ ಶಾಸಕರು ಈಗಾಗಲೇ ಬಹಳಷ್ಟು ಉತ್ಸಾಹದಿಂದ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಾದೇವಪ್ಪ ಸರ್ ಅವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಾವು ಚಾಲನೆಯನ್ನು ಕೊಡ್ತೀವಿ.